ಒಂದು ಕಾಡಿನ ಬಳಿ ಇರುವ ಗ್ರಾಮದಲ್ಲಿ ಕುಟ್ಟ ಹಾಗೂ ಮಿಟ್ಟ ಎಂಬ ಮೇಕೆಗಳು ಇದ್ದವು. ಅವರು ತುಂಬಾ ಒಳ್ಳೆ ಗೆಳೆಯರು. ಕಾಡಿನಿಂದ ಊರಿಗೆ ಬಂದ ಜಂಬುವನ್ ಎಂಬ ನರಿ ಒಂದು ದಿವಸ ಅವರನ್ನು ನೋಡಿತು. ತುಂಬಾ ದಟ್ಟವಾಗಿ ಮಾಂಸಗಳನ್ನು ತುಂಬಿರುವ ಆ ದೇಹವನ್ನು ನೋಡಿ ಅವನಿಗೆ ಆಸೆ ಆಯಿತು. ಮೇಕೆ ಮಾಂಸದ ರುಚಿಯನ್ನು ಯೋಚಿಸಿ ಅವನಿಗೆ ನಿದ್ದೆಯೇ ಬರಲಿಲ್ಲ. ಅವರನ್ನು ಒಟ್ಟಿಗೆ ಆಕ್ರಮಿಸುವ ಶಕ್ತಿ ಅವನಿಗಿಲ್ಲ. ಆದರೆ ಅವರು ಯಾವಾಗಲೂ ಒಟ್ಟಿಗೆ ಇರುತ್ತಾರೆ. ಜಂಬುಗನ್ ತುಂಬಾ ಸಮಯ ಯೋಚಿಸಿದ. ಕೊನೆಗೆ ಒಂದು ಉಪಾಯ ಒಳಿಯಿತು. ಇವರನ್ನು ಬೇರೆ ಬೇರೆ ಮಾಡಿ ಮುಂದುವರಿಸಬೇಕು. ಕಿಟ್ಟು ನೀರನ್ನು ಕುಡಿಯಲು ಹೋದಾಗ ನರಿ ಮುಟ್ಟುವಿನ ಹತ್ತಿರ ಹೋಯಿತು. ಮುಟ್ಟ, ನಾನು ನಿನ್ನ ಹತ್ರ ಸ್ವಲ್ಪ ರಹಸ್ಯಗಳನ್ನು ಹೇಳಬೇಕು. ನನ್ನ ಹತ್ರನ? ಮುಟ್ಟ, ನಾನು ನಿನ್ನ ತುಂಬ ದಿನದಿಂದ ನೋಡ್ತಾ ಇದ್ದೀನಿ. ನೀನು ತುಂಬ ಶಕ್ತಿವಂತ, ಕಿಟ್ಟುಗಿಂತ ಶಕ್ತಿವಂತ. ಶಕ್ತಿ ಇದೆ ಅಂತ ತಿಳ್ಕೊಂಡ್ರೆ ಸಾಲಲ್ಲ, ಅದನ್ನು ತೋರಿಸ್ಬೇಕು. ಅದ್ಯಾಕೆ? ನೀನು ಶಕ್ತಿವಂತ ಅಂತ ತೋರಿಸಿದ್ರೆ ವನದೇವತೆ ನಿನಗೆ ವರ ಕೊಡುತ್ತೆ. ವಿಚಿತ್ರವಾದ ಶಕ್ತಿ ನಿನಗೆ ಬಂದು ಸೇರುತ್ತೆ. ಒಂದು ಪಕ್ಷ ನೀನೇ ಊರಿನ ನಾಯಕ ಆದರೂ ಆಗ್ಬೋದು. ಸುಮ್ಮನೆ ಆಟ ಆಡ್ಕೊಂಡು ಜೀವನ ಹಾಳು ಮಾಡ್ಕೋಬೇಡ. ನೀನು ಹೇಳೋದು ನಿಜನಾ? ಶಕ್ತಿ ತೋರಿಸೋದಕ್ಕೆ ನಾನೇನು ಮಾಡಬೇಕು? ನರಿಗೆ ಸಂತೋಷವಾಯಿತು, ತನ್ನ ಉಪಾಯ ನೆರವೇರ್ತಿದೆ ಅಂತ. ಮಿಟ್ಟು, ನೀನು ಕುಟ್ಟುನ ಜಗಳಕ್ಕೆ ಕರಿಬೇಕು. ಅವನನ್ನು ಸೋಲಿಸಿ ನಿನ್ನ ಶಕ್ತಿ ತೋರಿಸ್ಬೇಕು. ನರಿ ಅಷ್ಟನ್ನು ಹೇಳಿಕೊಂಡು ನದಿಯ ತೀರಕ್ಕೆ ಹೋಯಿತು. ಮಿಟ್ಟು ಹತ್ರ ಹೇಳ್ದ ಅದೇ ವಿಷಯಗಳನ್ನ ಕಿಟ್ಟು ಹತ್ರನೂ ಹೇಳ್ದ. ಮಿಟ್ಟುವನ್ನು ಪೈಪೋಟಿ ಮಾಡಲು ಕರೆಯೋಕೆ ಹೇಳಿತು. ನರಿಯ ಬುದ್ಧಿ ಫಲಿಸಿತು. ನರಿ ಇದನ್ನು ನೋಡಿಕೊಂಡು ಖುಷಿಪಡುತ್ತಾ ದೂರ ನಿಂತಿತ್ತು. ಆದರೆ ರಕ್ತ ಸುರಿಯುವುದನ್ನು ನೋಡಿದಾಗ ಅವನಿಗೆ ಹಸಿವು ಜಾಸ್ತಿಯಾಯಿತು. ಬಿಸಿ ರಕ್ತವನ್ನು ಕುಡಿಯುವುದಕ್ಕಾಗಿ ನರಿ ಮೇಕೆಗಳ ಮಧ್ಯೆ ಓಡಿ ಹೋಯಿತು. ನೋಡಿದ್ರ, ದುಷ್ಟನಿಗೆ ಸಿಕ್ಕ ಶಿಕ್ಷೆ. Thank you.